फ्रेंड्स वेलकम बैक टू माय चैनल नानी संजे ब्लॉग स्टार्ट माता घंटे गार आयतु पूजे होगी बंदी बंद ना चा कुडिदु आमेले मावीनकाय कोयिदेवु ईग मावीनकायन्नु कट माडि अदन्न उप्पिनल्लि हाकि इडलिक्किदे उप्पिनकाय माडलिक्किदे तुंबा दिवस आयतु उप्पिनकायल्लि आगि स्वल्प मावीनकाय कट माडि उप्पल्लि हाकि इड्ता इदीनि इन्नु 2 दिवस बिट्टु अदक्के मसालावन्नु कडेदु हाक्ता इदीनि फ्रेंड्स आगे फ्रेंड्स नहीं नानल नोड़ मोदल बारियागिद्रे प्लीज नन्न चानल सब्सक्राइब माडि हागू सपोर्ट माडि फ्रेंड्स नम्म मरदल्लि मावीनकाय आगिदे ಈಗ ಉಪ್ಪಿನಕಾಯಿ ಹಾಕಲಿಕ್ಕೆ ಮಾವಿನಕಾಯಿ ಕೊಯ್ತಾ ಇದ್ದೇವೆ ಈ ಸಲ ಸ್ವಲ್ಪ ಬೇಗ ಆಗಿದೆ ಸಪೋಸ್ ನೋಡಿ ಫ್ರೆಂಡ್ಸ್ ಇಷ್ಟು ಮಾವಿನ ಕಾಯಿ ಅಂತ ತಗ್ದೆವು ಈಗ ಇದನ್ನ ಕಟ್ ಮಾಡಿ ಉಪ್ಪಲ್ಲಿ ಹಾಕಿ ಇರ್ತೀನಿ ಆ ಒಳ್ಳೆ ಪರಿಮಳ ಇದೆ ತುಂಬಾ ಬೆಳೆದಿದೆ ಕೂಡ ಇನ್ನು ಒಂದು 15 ದಿನದಲ್ಲಿ ಇದು ಹಣ್ಣಾಗ್ತದೆ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ಈಗ ಬಟ್ಟೆಯಲ್ಲಿ ಒಣ ಬಟ್ಟೆಯಲ್ಲಿ ಒರೆಸಬೇಕು ಆಮೇಲೆ ನಾವು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಟ್ಟು 2 ದಿವಸ ಬಿಟ್ಟು ಅದಕ್ಕೆ ಮಸಾಲೆ ಹಾಕಬಹುದು ತುಂಬಾ ಬೆಳೆದಿದೆ ಫ್ರೆಂಡ್ಸ್ ತುಂಬಾ ಒಳ್ಳೆ ಕಲರ್ ಬಂದಿದೆ ಅದೇ ರೀತಿ ಫ್ರೆಂಡ್ಸ್ ಈ ಬುಟ್ಟಿಯನ್ನು ನಮ್ಮ ಮನೆಯಲ್ಲಿ ತಯಾರು ಮಾಡಿದ್ದು ನಮ್ಮ ಅತ್ತೆಯವರು ತಯಾರು ಮಾಡಿದ್ದು ಹಾಗೆ ನನ್ನ ಹಸ್ಬೆಂಡ್ ಕೂಡ ಇದನ್ನ ಮಾಡ್ತಾರೆ ಇನ್ನೊಂದು ಸಾರಿ ಇದರ ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೀನಿ ಇದರ ಬಳ್ಳಿ ನಮಗೆ ಸಿಗಬೇಕು ಬಳ್ಳಿ ಸಿಕ್ಕಿದ ಮೇಲೆ ನಾನು ನಿಮಗೆ ಇದರ ವಿಡಿಯೋವನ್ನು ಇದು ಹೇಗೆ ಮಾಡುವುದು ಅಂತ ಹೇಳಿ ಇದರ ವಿಡಿಯೋವನ್ನು ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ 4-5 ಮಾಡಿದ್ದಾರೆ ಈ ತರ ತರಕಾರಿಯನ್ನೆಲ್ಲ ಹಾಕ್ಲಿಕ್ಕೆ ತುಂಬಾ ಒಳ್ಳೆದಾಗುತ್ತೆ ಇದು ನೋಡಿ ಫ್ರೆಂಡ್ಸ್ ಮಾವಿನಕಾಯನ್ನು ಕಟ್ ಮಾಡಿ ಆಯ್ತು ಈ ತರ ಪೀಸ್ ಮಾಡಿದ್ದೇನೆ ಈಗ ನಾನು ಇದನ್ನ ಉಪ್ಪಲ್ಲಿ ಹಾಕಿ ಇಡ್ತಾ ಇದೀನಿ ಉಪ್ಪಿನಕಾಯಿ ಇಲ್ಲದಿದ್ರೆ ಊಟನೇ ಹಿಡಿಯೋದಿಲ್ಲ ಈಗ ಅಭ್ಯಾಸ ಆಗಿದೆ ಒಂದು ತುಂಡು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿ ಊಟ ಮಾಡಲಿಕ್ಕೆ ಆಗುತ್ತೆ ತುಂಬ ಸಮಯ ಆಯ್ತು ಉಪ್ಪಿನಕಾಯಿ ಖಾಲಿಯಾಗಿ ಆಮೇಲೆ ನಾನು ಹಾಕ್ಲಿಕ್ಕೇನೆ ಹೋಗಲಿಲ್ಲ ಕೆಲವೊಮ್ಮೆ ಲಿಂಬೆ ಹುಳಿಯದೆಲ್ಲ ಹಾಕ್ತಿದ್ದೆ ಈ ಸಲ ಹಾಕ್ಲೇ ಇಲ್ಲ ನಾನು ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹೇಗೆ ಮಾವಿನಕಾಯಿ ತುಂಡನ್ನು ತಿಂತಾ ಇದ್ದಾಳೆ ಅಂತ ಹೇಳಿ ನನಗೆ ಗೊತ್ತಿಲ್ಲದ ಹಾಗೆ ತಿಂತಾ ಇದ್ದಾಳೆ ನೋಡಿ ಫ್ರೆಂಡ್ಸ್
ನೋಡಿ ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನಕ್ಕೆ ಅಲಸಂದೆ ಪಲ್ಯವನ್ನು ಮಾಡಿದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ, ನೀವು ಕೂಡ ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಇದನ್ನು ಈಗ ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಅದ ಕಾರಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿ ಆದಮೇಲೆ ನಾನು ಒಂದು ಈರುಳ್ಳಿಯನ್ನು ಹಾಕಿದ್ದೀನಿ. ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಆಮೇಲೆ ನಾನು ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೊಮೆಟೊ ಕೂಡ ಹಾಗೆ ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಈಗ ನಾನು ಇದಕ್ಕೆ ಒಂದು ತುಂಡು ಶುಂಠಿ ಹಾಗೂ ಎರಡು ಕಾಯಿಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಅಲಸಂದೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದ ಕಾರಣ ಅದಕ್ಕೆ ಸ್ವಲ್ಪ ಇಂಗನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದು ಫ್ರೈ ಮಾಡಿದ್ದು ಸಾಕು. ಈಗ ಕಟ್ ಮಾಡಿಟ್ಟಂತಹ ಅಲಸಂದೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕಿಂತ ಸ್ವಲ್ಪ ಮಿಲ್ಕ್ ಬರುವ ತನಕ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಮೆತ್ತಗಾಗುವ ತನಕ ಬೇಯಿಸಬೇಕು. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿಗೆ ಅರಸಿನವನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಪಲ್ಯಕ್ಕೆ ಹಾಕ್ತಾ ಇದ್ದೀನಿ. ಈ ತೆಂಗಿನಕಾಯಿಯನ್ನು ಹಾಕಿದ ಮೇಲೆ ಇದಕ್ಕೆ ಒಂದು ಕುದಿ ಬಂದರೆ ಸಾಕು, ಅಂದರೆ ತೆಂಗಿನಕಾಯಿ ಸ್ವಲ್ಪ ಬೇಯಬೇಕು. ನೋಡಿ ಫ್ರೆಂಡ್ಸ್, ಸಿಂಪಲ್ ಹಾಗೂ ರುಚಿಯಾದ ಅಲಸಂದೆ ಪಲ್ಯ ತಯಾರಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋ ತನಕ ಬೈ ಬೈ.